ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ. ರೆಡಿ ಇದೆ? ಸೊ ದಿನಾ ಕಾಫಿ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ. ಬನ್ನಿ, ಇವತ್ತು ನಾನು ದಿನಾ ಕಾಫಿ ತೋರಿಸ್ತಾ ಇದ್ದರೆ ನಿಮಗೂ ಬೋರ್ ಆಗುತ್ತೆ ಅಲ್ವಾ? ಸೊ ಇವತ್ತು ನಾನು ಮನೇಲಿ ಕೆಲವೊಂದು ಬೆಳ್ಳಿ ಒಡವೆಗಳನ್ನ ಇವತ್ತು ಪಾಲಿಶ್ ಕೊಡೋಣ ಅಂತಿದ್ದೀನಿ. ಇವತ್ತಲ್ಲ, ಇವತ್ತು ಮಂಗಳವಾರ ಇವತ್ತು ಕೊಡೋಲ್ಲ, ನಾಳೆ ಕೊಡ್ತೀನಿ. ಸೊ ಅದರಿಂದ ಇವತ್ತು ಇಟ್ಕೊಂಡಿರೋ ಒಂದು ಎರಡು ಮೂರು ಬೆಳ್ಳಿ ಒಡವೆಗಳಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದನ್ನು ನಾನು ಪಾಲಿಶ್ ಕೊಡ್ತಾ ಇದ್ದೀನಿ, ಸೊ ನಾಳೆ ಪಾಲಿಶ್ ಕೊಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತೆಲ್ಲ ಪ್ಯಾಕ್ ಮಾಡಿರ್ತಾ ಇದ್ದೀನಿ. ಬನ್ನಿ, ಯಾವ್ದು ಅಂತ ಹೇಳ್ತೀನಿ. ಒಂದು ಅರ್ಧ ಕೆ ಜಿ ಇದು ಬೆಳ್ಳಿ ದೀಪಗಳು. ಇದನ್ನು ತಗೊಂಡು ಒಂದು 2 ವರ್ಷ ಆಯಿತು. ಆವಾಗ ಸುಮಾರು ಇದಕ್ಕೆ ಅಂದರೆ 2021 ಅಂದ್ಕೊಳ್ತೀನಿ. ಆಯಿತು, 3 ವರ್ಷನೇ ಆಯಿತು ನೋಡಿ, ಸಖತ್ ಸಾಲಿಡ್ ಆಗಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ಎಲ್ಲ ಪಾಲಿಶ್ ಕೊಟ್ಬಿಡ್ತೀನಿ. ಕೆಲವರು ಮನೇಲೇ ಇದು ಮಾಡ್ತಾರೆ, ಬಟ್ ನಮಗೆ ಪರಿಚಯ ಇರೋ ಅಂಗಡಿ. ಸೊ ಈ ನಮ್ಮ ತಾತ ಅಂದರೆ ನನ್ನ ತಾಯಿಯವರ ಅಪ್ಪನ ಕಾಲದಿಂದ ಪರಿಚಯ ಇರೋ ಅಂಗಡಿಲೇ ನಾವು ಇದು ಮಾಡೋದು, ಮಾರ್ವಾಡಿಸು ಅವ್ರ ತಾನೇ ನಾವು ಪಾಲಿಶ್ ಕೊಡೋದು. ಇದೊಂದು ಅರ್ಧ ಕೆ ಜಿ ಅಷ್ಟಿದೆ. ಸುಮಾರು ಎಷ್ಟು, ಒಂದು 50 ಏನೋ ಕೊಟ್ಟೆ ಅನಿಸುತ್ತೆ ಅವತ್ತು. ಅಂದರೆ ಒಂದಷ್ಟು ಬೆಳ್ಳಿ ಕಾಯಿನ್ಸ್ ಇತ್ತು, ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಒಂದು 5,000-10,000 ರೂಪಾಯಿ ಕೊಟ್ಟಿರಬೇಕು ನೋಡಿ, ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿದೆ. ನಾನು ಅವ್ರ ಅಂಗಡಿಗೆ ಹೋದಾಗ ವೀಡಿಯೋ ಮಾಡ್ಕೊಂಡು ಬರ್ತೀನಿ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ. ಅವರು ಬೆಳ್ಳಿ ಕಾರ್ಡನ್ನು ಹಾಕ್ತಾರೆ, ಬಟ್ ನಾನು ಹಾಕಿಲ್ಲ, ಈಗ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ 1 ವರ್ಷದಿಂದ ಮತ್ತೆ ಶುರು ಮಾಡ್ಕೊಳ್ತೀನಿ ನೋಡಿ. ಇದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದೇನು ಪೀಕಾಕ್ ಅಲ್ವಾ, ನವಿಲು. ಸೊ ತುಂಬ ಸಾಲಿಡ್ ಬೆಳ್ಳಿಗೆ ನಾನ್ ಗ್ಯಾರಂಟಿ ಅವ್ರ ಅಂಗಡೀಲಿ. ಯಾಕಂದರೆ ನಮ್ಮ ತಾತನ ಕಾಲದ್ದು ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಒಂದು 70 ವರ್ಷದ್ದು ಹಳೆ, 70-80 ವರ್ಷದ ಹಳೆಯ ಅಂಗಡಿ ನಮ್ಮ ಮೈಸೂರಲ್ಲಿ ನೋಡಿ. ಸಖತ್ತು, ಒಂದು 1/2 ಕೆ ಜಿ ಇದೆ. ಓಕೆನಾ? ಮತ್ತು ನೋಡಿ, ದೊಡ್ಡ ಕಳಸನ ನಾನು ದೇವ್ರ ಮುಂದೆ ಇಟ್ಟಿದ್ದೀನಿ, ನಾನು ತೆಗೆಯಲ್ಲ ಯಾವುದೇ ಕಾರಣಕ್ಕೂ. ಇದು ಚಿಕ್ಕ ಕಳಸ, ಇದನ್ನು ಎತ್ತಿಟ್ಬಿಟ್ಟಿರ್ತೀನಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಉಪಯೋಗಿಸ್ಕೊಳ್ತೀನಿ. ದೊಡ್ಡ ಕಳಸ ಒಂದ್ಸಲ ತೋರಿಸ್ತೀನಿ. ಮತ್ತು ನನ್ನ ಹತ್ರ ಅಷ್ಟಲಕ್ಷ್ಮಿ ಇದು ಚೊಂಬಿದೆ, ಅಷ್ಟಲಕ್ಷ್ಮಿ ತಟ್ಟೆ ಇದೆ. ಓಕೆನಾ? ಒಂದು ಇದು ಬಂದುಬಿಟ್ಟು ಫಸ್ಟು ನನ್ನ ಸ್ಯಾಲ್ರಿಲಿ ತೊಗೊಂಡಿದ್ದ ಒಂದು ಒಡವೆ, ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಇದು ಚಿನ್ನ, ಇದು ಚಿನ್ನದ್ದು ಗುಂಡು, ಇದು ಫ್ಯಾನ್ಸಿ ಕರಿಮಣಿ ಬರುತ್ತೆ ನೋಡಿ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಇದು ತುಂಬ ಫೇವ್ರೇಟು. ಎಲ್ಲ ಒಂದು ಸಣ್ಣ ಸಣ್ಣ ಫಂಕ್ಷನ್ಗೂ ಇದನ್ನು ಹಾಕ್ಕೊಂಡು ಹೋಗ್ಬೋದ್ರಿ, ಅಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದ್ಸಲ ತೋರಿಸ್ಬಿಡ್ತೀನಿ ಎಷ್ಟುದ್ದ ಬರುತ್ತೆ ಅಂತ. ಇದು ಮಾಡಿಸಿ ಒಂದು 20 ವರ್ಷ ಆಗಿರ್ಬೋದು, ಏನೂ ಆಗಿಲ್ಲ ನೋಡಿ, ಸಖತ್ತಾಗಿದೆ ಅಂತ. ಈಗೀಗ ಇದು ಟ್ರೆಂಡ್ ಆಗಿದೆ. ಇದು 20-25 ವರ್ಷಕ್ಕೆ ಮುಂಚೆ 25 ಅಲ್ಲ 24 ಅಂದ್ಕೊಳ್ಳಿ, ಆ ಗುಂಡು ತೋರಿಸ್ತೀನಿ ನೋಡಿ, ಎಲ್ಲಾದರೂ ಶೈನಿಂಗ್ ಹೋಗಿದೆಯಾ ಅಂತ, ಅಷ್ಟೂ ಚೆನ್ನಾಗಿದೆ. ಸೊ ನನಗಂತೂ ಇದು ತುಂಬ ಇಷ್ಟ, ಒಂದ್ಸಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ, ಯಾವ ರೀತಿ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಇನ್ನೊಂಚೂರು ಟೈಟ್ ಬೇಕಾದ್ರೂ ನಾವು ಮಾಡ್ಕೊಳ್ಬೋದು, ಇಲ್ಲಿ ಟೈಟ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿ ಕಾಣುತ್ತೆ, ಒಂದು ಸಿಂಪಲ್ ಫಂಕ್ಷನ್ಗೂ ಅಷ್ಟೇ. ಒಂದು ಸೀರೆ ಥರ ಏನಾದ್ರು ಉಟ್ಕೊಂಡು ನೋಡಿ, ಈ ಥರ ಹಾಕ್ಕೊಂಡ್ರೆ ನಾನು ಎಷ್ಟೋ ಸಲ ಇದರಲ್ಲಿ ಒಂದು ಬ್ಲ್ಯಾಕ್ದು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ, ಬಟ್ ಹೇಳಲ್ವಾ, ಕಾಲ ಕೂಡ ಬಂದಿಲ್ಲ ಯಾವುದಕ್ಕೂ ಅಂತ. ಓಕೆ, ಇದೊಂದು ಸ್ಮಾಲ್ ಪ್ರೆಸೆಂಟೇಷನ್, ನಮ್ಮ ಹಸ್ಬೆಂಡ್ದು ಬರ್ಡೇ ಬರ್ತಿದೆ. ಸೊ ಅದಕ್ಕೆ ಒಂದು ರ್ಯಾಡೋ ವಾಚ್, ನಿಮಗೆಲ್ಲ ಗೊತ್ತಿರ್ಬೋದು ರ್ಯಾಡೋ ವಾಚ್ ಬೆಲೆ ಎಷ್ಟು ಅಂತ. ಸೊ ನಂಗೆ ತುಂಬ ವರ್ಷದಿಂದ ಆಸೆ ಇತ್ತು ಒಂದು ರ್ಯಾಡೋ ವಾಚ್ ಕೊಡಬೇಕು ಅಂತ. ಸೊ ಫೈನಲಿ ಇಲ್ಲಿ ತೋರಿಸ್ತೀನಿ, ಫೈನಲಿ ಒಂದು ರ್ಯಾಡೋ ವಾಚ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮಂತ್ ಬರ್ತಿದ್ದಾರೆ, 1ನೇ ತಾರೀಕು, ನೀನು ಇನ್ನೊಂದು ವಾರ, ಅವ್ರ ಬರ್ಡೇ ಇದೆ. ಸೊ ಅವ್ರಿಗೊಂದು ಸರ್ಪ್ರೈಸ್ ಗಿಫ್ಟ್, ಅವ್ರು ಇದೆಲ್ಲ ಇಷ್ಟಪಡಲ್ಲ ಈ ಥರ ಎಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ ಎಲ್ಲ ಬೈತಾರೆ, ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ. ಬಟ್ ನಮಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ನಾವು ಒಳಗಡೆ ಕಲ್ಲಿದೆ ನೋಡಿ ಹಿಂಗಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ಇದೇ ಫಸ್ಟ್ ಟೈಮ್ ನಾನು ರ್ಯಾಡೋ ವಾಚ್ನ ನೋಡಿರೋದು, ಕೊಡ್ತಾ ಇರೋದೂ ಅಷ್ಟೇ. ನಾನು ಇಷ್ಟು ದುಬಾರಿ ವಾಚಸ್ ಎಲ್ಲ ನೋಡೇ ಇಲ್ಲ. ನನ್ನ ಮಕ್ಕಳಿಗೆಲ್ಲ ಕೊಡಿಸಿರೋದು ಒಂದು 2-3 ಸಾವಿರದ್ದು ಅಷ್ಟೇ ವಾಚಸ್ಸು. ನನ್ನ ಚಿಕ್ಕ ಮಗ ವಾಚೇ ಹಾಕ್ಕೊಳ್ಳಲ್ಲ, ನನ್ನ ದೊಡ್ಡ ಮಗನ ಮಾತ್ರ ಅವನು ಕಾಲೇಜ್ಗೆ ಹೋಗ್ತಿದ್ದಾನೆ ಅಂತ ತೊಗೊಂಡ. ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಮಿನಿ ವ್ಲಾಗ್ ಅಂತಲೂ ಹೇಳ್ಬೋದು, ಅಥವಾ ಒಂದು ಚಿಕ್ಕ ವ್ಲಾಗು. ನನಗಂತೂ ಈ ಚೈನ್ ತುಂಬ ಇಷ್ಟ ಆಯಿತು, ನಿಮಗೆ ಯಾವ ರೀತಿ ಇಷ್ಟ ಆಯ್ತಿದ್ದು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ. ಇದರಲ್ಲಿ ವೆರೈಟಿ, ಇದು ಗೋಲ್ಡ್ ರೀ, ಇದು ಪ್ಯೂರ್ ಗೋಲ್ಡ್, ಇದು ಈ ಚೈನ್ ಅಲ್ಲ, ಇದು ಪ್ಯೂರ್ ಗೋಲ್ಡ್ ಇದು. ಸೊ ನೋಡಿ, ಸೊ
ಸೊ ಇವತ್ತಿನ ಈ ಬೆಳ್ಳಿದು ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಾಳೆ ಇನ್ನೊಂದಷ್ಟು ಒಡವೆಗಳನ್ನ ತೋರಿಸ್ತೀನಿ ನಾನು, ಅಂದರೆ ಬೆಳ್ಳಿ ಒಡವೆಗಳನ್ನ, ನಾನು ಯಾವ್ದ್ಯಾವ್ದು ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಅಂತ. ನಿಮ್ಗೇನಾದ್ರು ಇಷ್ಟ ಇದೆ ದಯವಿಟ್ಟು ಮಾಡಿಸ್ಕೊಳ್ಳಿ, ಓಕೆನಾ? ವಿತ್ ರೇಟ್ ಬೇಕಾದ್ರೆ ಹೇಳ್ತೀನಿ. ಇವತ್ತಿನ ವೀಡಿಯೋ ನಾನು ಹಿಮ ಇಲ್ಲ ಎಂಡ್ ಮಾಡಲಾ, ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಡೀಟಾಗಿ ಮೀಟ್ ಮಾಡ್ತೀನಿ. ಇಂಪಾರ್ಟೆಂಟು ಮತ್ತು ಯೂಸ್ಫುಲ್ ಆಗಿದೆ, ಓಕೆನಾ? ಇವತ್ತೆಲ್ಲ ಇದು ಬೆಳ್ಳಿ ಪಾಲಿಷ್ ಕೊಟ್ಬಿಡ್ತೀನಿ, ಇವತ್ತಲ್ಲ ಇವತ್ತಲ್ಲ ನಾಳೆ, ನಾಳೆ ಕೊಟ್ಬಿಟ್ಟು. ಇವತ್ತು ಆ್ಯಕ್ಚುಲಿ ಮಂಗಳವಾರ ಅಲ್ವಾ, ಕೊಡಲ್ಲ ಮಂಗಳವಾರ ಶುಕ್ರವಾರ ಕೊಡಲ್ಲ, ಸೊ ಬುಧವಾರ ಕೊಡ್ತೀನಿ. ಯೂಶ್ವಲಿ ಎಲ್ಲರೂ ಬೆಳ್ಳಿ ಪಾಲಿಷ್ ಕೊಡೋಕೆ ಒಪ್ಪಲ್ಲ, ಬಟ್ ಇದು ನಾನು ತುಂಬ ಹಳೆ ಅಂಗಡಿ ಅಂತ ಹೇಳಿದ್ನಲ್ಲ, ನಮ್ಮ ತಾತನ ಕಾಲ ಅಂದರೆ ನಮ್ಮ ಅಮ್ಮವರ ಅಪ್ಪನ ಕಾಲದಿಂದ ನಮಗೆ ಪರಿಚಯ ಅವರು, ಸೊ ಅದಕ್ಕೆ ಅವ್ರ ಅಂಗಡಿನೇ ನಾವು ಬೆಳ್ಳಿ ಪಾಲಿಷ್ಗೆ ಕೊಡೋದು, ಓಕೆನಾ? ಇವತ್ತಿನ ವೀಡಿಯೋ ಎಲ್ಲ ಎಂಡ್ ಮಾಡ್ತೇನೆ, ನಾನು ಹಿಮ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಚೈನ್ ನೋಡಿ ಯಾವ ರೀತಿ ಇದೆ ಅಂತ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಮಾಡಿಸ್ದಾಗ ನೋಡ, ದೇವರ ಆಶೀರ್ವಾದ ಇದ್ದಾಗ ದುಡ್ಡು ಕೂಡಿಕೊಂಡಾಗ ಡೆಫಿನೆಟ್ ಆಗಿ ಮಾಡಿಸ್ಕೊಳ್ತೀನಿ.